ನಮಸ್ಕಾರ, ನಾನು ನಿಮ್ಮ ಧರ್ಮೇಂದ್ರ ಕುಮಾರ್. ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್, ಇತಿಹಾಸ ನನ್ನ ಹವ್ಯಾಸ. ನೀವು ಮೈಸೂರು ನೋಡಕ್ಕೆ ಬಂದಾಗ ಮೂರು ಗಡಿಯಾರಗಳನ್ನ ನೋಡಲೇಬೇಕು. ಯಾವ್ಯಾವುದು? ಒಂದು ದೊಡ್ಡ ಗಡಿಯಾರ, ಅರಮನೆ ಎದುರುಗಡೆ ಇರುವಂಥದ್ದು. ಅರಮನೆ ಎದುರುಗಡೆ ಇರುವಂಥ ದೊಡ್ಡ ಗಡಿಯಾರವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ತಮ್ಮ 25ನೇ ವರ್ಷದ ಪಟ್ಟಾಭಿಷೇಕದ ಸವಿ ನೆನಪಿಗೆ ಕಟ್ಟಿಸಿದಂಥ ಗಡಿಯಾರ. ಕಟ್ಟಿಸಿದಾಗ ಶುರುವಿನಲ್ಲಿ ರೋಮನ್ ಅಂಕಿಗಳಿತ್ತು, ಆಮೇಲೆ ಅದನ್ನು ಕನ್ನಡ ಅಂಕಿಗಳನ್ನು ಮಾಡಿದ್ದಾರೆ. ಇವತ್ತು ವರ್ಕಿಂಗ್ ಕಂಡೀಷನಲ್ಲಿದೆ, ಇವತ್ತು ಕರೆಕ್ಟಾಗಿ ಟೈಮ್ ತೋರಿಸುತ್ತೆ. ಇನ್ನೊಂದಿದೆ ಚಿಕ್ಕ ಗಡಿಯಾರ, ಅದು ಲಾರ್ಡ್ ಡಫ್ರಿನ್, ಡಫ್ರಿನ್ ಟವರ್ ಅಂತ ನಾವು ಕರಿತೀವಿ. ಭಾರತದ ಗವರ್ನರ್ ಜನರಲ್ ಆಗಿದ್ದಂಥ ಲಾರ್ಡ್ ಡಫ್ರಿನ್ನು ಮೈಸೂರಿಗೆ ಬಂದಾಗ ಅದರ ನೆನಪಿಗೆ ಕಟ್ಟಿದಂಥದ್ದು ಚಿಕ್ಕ ಗಡಿಯಾರ. ಯಾಕೆಂದರೆ ಸೈಜಲ್ಲಿ ಚಿಕ್ಕದಾಗಿದ್ದರಿಂದ ನಾವು ಅದನ್ನು ಚಿಕ್ಕ ಗಡಿಯಾರ ಅಂತ ಕರಿತೀವಿ. ಇವತ್ತಿಗೂ ನೀವು ಅದನ್ನು ನೋಡಲೇಬೇಕಾದಂಥ ಜಾಗ, ಭಾಳ ಸುಂದರವಾದಂಥ ಅದು ತಾಣ ಆಗಿದೆ. ಇನ್ನೊಂದು ಮಾನಸ ಗಂಗೋತ್ರಿಯಲ್ಲಿರುವಂಥ ಗಡಿಯಾರ, ಆ ಗಡಿಯಾರ ಕಟ್ಟಿ ಅಜಮಾಸು 10 ವರ್ಷಗಳಾಗಿದೆ. ಅದನ್ನು ನಮ್ಮ ದೊಡ್ಡ ಗಡಿಯಾರದ ಪ್ರತಿರೂಪವಾಗಿ ಇಂಗ್ಲೆಂಡಿನಲ್ಲಿಯೇ ಇದ್ದಂಥ ಗಡಿಯಾರದಂತೆ ಕಟ್ಟಲ್ಪಟ್ಟಿದೆ. ಹಾಗಾಗಿ ಅದು ನೋಡಲೇಬೇಕಾದಂಥ ತಾಣ. ಮೈಸೂರಿನಲ್ಲಿ ಮೂರು ಗಡಿಯಾರಗಳು ನಿಮ್ಮ ಸೆಲ್ಫಿ ತಾಣಗಳು ಅಂತ ಕರಿಬೋದು. ಒಂದು ದೊಡ್ಡ ಗಡಿಯಾರ, ಒಂದು ಚಿಕ್ಕ ಗಡಿಯಾರ, ಮತ್ತೊಂದು ಮಾನಸ ಗಂಗೋತ್ರಿಯ ಗಡಿಯಾರ.